ಡೆಲ್ಲಿಗೆ ಹೋಗಿದ್ವಿ ನಾವು. ಮೈಸೂರಿಂದ ಮೂರು ಜನ ಹೋಗಿದ್ವಿ. ಮಹಿಳೆಯರಲ್ಲಿ ಹುಣಸೂರು ತಾಲೂಕಿನವ್ರು ಲಕ್ಷ್ಮಮ್ಮ, ನಾವೊಬ್ಬರು ಸವಿತಾ ಮೇಡಮ್, ಮೂರು ಜನ ಹೋಗಿದ್ವಿ. ಚಾಮರಾಜನಗರದಿಂದ ರತ್ನಮ್ಮ, ಮಾದೇವಮ್ಮ ಅವರಿಬ್ಬರು, ಒಟ್ಟಿಗೆ ಐದು ಜನ ಹೋದ್ವಿ ಇಲ್ಲಿಂದ. ಅವತ್ತರ ನೈಟ್ ಎಲ್ಲ ಒಬ್ಬೊಬ್ಬರು ಒಬ್ಬರು ಹತ್ಸ್ಕೊಂಡಿವಿ, ಏಕ ಹೋದ್ವಿ ಉದ್ದಕ್ಕೂ. ನಾವು ಎಲ್ಲೋ ಇವತ್ತು ಒಂದೇ ರಾತ್ರಿ ಹೋಗ್ತೀವಿ ಅನ್ಕೊಂಡಿದ್ವಿ, ಅದು ಮೂರು ದಿನ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಆದರೂ ನಮಗೆ ಖುಷಿ ಆಯಿತು, ಹೋಗಿ ತಲುಪಬೇಕು ಅಂದರೆ ಚೆನ್ನಾಗಿತ್ತು. ಪಾಪು ಎದುರುಗಡೆ ನಮ್ಮ ಸೀಟಲ್ಲೇ ಇರ್ತಿತ್ತು. ನಮ್ಗೆ ಯಾವಾಗ ಹೋಗು, ಎಷ್ಟೊಂದು ದಿನಕ್ಕೆ ಹೋಗುದು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಡೆಲ್ಲಿಗೆ ಹೋಗಿ ತಲುಪಿದ್ವಿ. ನಮ್ಗೆ ಹಳ್ಳಿಯಿಂದ ಡೆಲ್ಲಿಗೆ ಹೋಗೋದ್ವಲ್ಲ, ಹೋಗಿ ಸ್ಟ್ಯಾಂಡಲ್ಲಿ ನೋಡ್ಬೇಕಂದ್ರೆ ತುಂಬ ಖುಷಿ ಆಯಿತು ನಮಗೆ. ಅದು ಹಳ್ಳಿ ಎಲ್ಲೋ ಇರುತ್ತೆ, ಇದು ಡೆಲ್ಲಿ. ಹಾಗೆ ನಾವು ಹೋಗಿ ನಮ್ಮ ಸ್ಥಳಕ್ಕೆಲ್ಲ ಹೋದ್ವಿ. ಹೋಗಿ ನಮಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ರು, ತೊಂದರೆ ಏನಾಗಲಿಲ್ಲ. ಸ್ನಾನ ಮಾಡಿ ಊಟ ತಿಂಡಿಗೆಲ್ಲ ವ್ಯವಸ್ಥೆ ಮಾಡಿದ್ರು, ಮಾಡಿದ್ವಿ. ಬೆಳಗ್ಗೆ ಎದ್ದು ಪ್ರೋಗ್ರಾಮ್ ಶುರುವಾಯಿತು, ಬೇಗ ರೆಡಿಯಾಗಿ ಪ್ರೋಗ್ರಾಮು ಹಾಜರಾಗಿದ್ವಿ. ಮುಂದೆಗಡೆನೆ ಕೂತಿದ್ವಿ, ಹೆಸರೆಲ್ಲ ತಕೊಂಡ್ರು. ಕರ್ನಾಟಕ ಮಹಿಳಾ ಸಮಯಕ್ಕೆ ಆಮ್ ಪ್ಲೇಸ್ ಅಟ್ ಬಳ್ಳಾರಿ ಅಸೆಟಿಂಗ್. ಒಕ್ಕೂಟದ ಹೆಸರು ತಕೊಂಡ್ರು, ನಮ್ಗಳ ಹೆಸರು ತಕೊಂಡ್ರು, ಹಾಗಾಗಿ ನಮ್ಮನೆ ತಾಯಮ್ಮ, ಮೈಸೂರು ಕರ್ನಾಟಕ ತಾಯಮ್ಮ, ಶೂಟಿಂಗ್ ತಾಯಮ್ಮ ಅಂತ ಹೇಳಿ ಹೆಸರು ಹೇಳಿದ್ರು. ನಾನು ಶೂಟಿಂಗ್ ಮಾಡದ್ನಲ್ಲ, ಅದರಿಂದ ಶೂಟಿಂಗ್ ತಾಯಮ್ಮ ಅಂತ ಹೆಸರಿಟ್ರು. ಅಲ್ಲಿ ಬಂದು ಹಂಚ್ಕೊಂಡೋದು ಮಹಿಳೆ ಸಮಾಖ್ಯದ ಹೆಣ್ಮಕ್ಳು ಮಾತ್ರ. ಅಲ್ಲಿ ಏನೇನೆಲ್ಲ ಮಾಡಿದ್ದೀವಿ, ಏನೇನೆಲ್ಲ ಸಾಧಿ ಮಾಡಿದ್ದೀವಿ, ಇನ್ನು ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಅಲ್ಲಿ ಒಬ್ಬೊಬ್ಬರಾಗಿ ಬಂದು ಬೇರೆ ಬೇರೆ ರಾಜ್ಯದಿಂದ ಹಂಚ್ಕೊಂಡ್ರು. ಅದರಲ್ಲಿ ಜೊತೆಗೆ ನಾವು ಹಂಚ್ಕೊಂಡ್ವಿ, ನಾವು ಚಾಮರಾಜನಗರದವರು, ನಾವು ಎಲ್ಲ ಒಕ್ಕೂಟದ ಬಗ್ಗೆ ಹೆಂಗ್ ಮಾಡ್ಬೋದು, ಏನ್ ಮಾಡ್ಬೋದು, ಒಕ್ಕೂಟದ ಮೂಲಕ ಏನ್ ಕೆಲಸಗಳ ನಾವು ಮಾಡ್ಬೋದು, ಅದೇ ನೆಟ್ವರ್ಕ್ ಮಾಡ್ಬೋದು ಮಹಿಳೆಯರಿಗೆ, ಮಹಿಳೆಯರ ಆರೋಗ್ಯದ ಕೇಸ್ಗಳು ತುಂಬಾ ಹಳ್ಳಿ ಹಳ್ಳಿಗಳಿಗೆ ನೆಟ್ವರ್ಕ್ ಮಾಡಿದ್ರೆ
ತುಂಬ ಕೇಸ್ಗಳು ಸಿಗ್ತವೆ ಅನ್ನೋದೊಂದು ಉದ್ದೇಶಕ್ಕೆ ನಾನು ಆ ಥರ ಒಕ್ಕೂಟದ ಬಗ್ಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಸ್ವಲ್ಪ ಹಂಚ್ಕೊಂಡ್ವಿ. ನಾವು ಸದಾ ರೀತಿಯಲ್ಲಿ ನಮ್ಮ ಒಕ್ಕೂಟವನ್ನು ನಾವು ನಡ್ಕೊಂಡು ಹೋಗ್ಬೇಕು ಅಂತ ಇಟ್ಕೊಂಡಿದ್ದೀವಿ. ನಮ್ಮ ಆಸೆ ರಾಜ್ಯದವರು ಒಕ್ಕೂಟದ ಬಗ್ಗೆ ವಿಚಾರಣೆ ಮಾಡಬೇಕು. ಒಕ್ಕೂಟ ಯಾಕೆ ಬೇಕು, ನಾವು ಏನು ಮಾಡ್ಬೋದು, ಒಕ್ಕೂಟನ ಯಾವ ಥರ ಮುಂದುವರಿಸ್ಕೋಬೋದು, ಒಕ್ಕೂಟಕ್ಕೆ ಏನೆಲ್ಲ ಬೇಕು ಅದನ್ನು ಸಹಕಾರ ಮಹಿಳಾ ಸಮಿತಿ ಕೊಡಿಸಿ ನಮಗೆ ಅಂತ ಹೇಳಿ ಅದರ ಬಗ್ಗೆನೇ ಚರ್ಚೆ. ಅಲ್ಲಿ ಗುಂಪು ಈಗ ಏನೋ ಒಂದು ರೇಸನು ಅಂತಂದರೆ ಒಂದು ಸ್ಕೂಲ್ಗೆ ರೇಸನ್ ಹೋಗುತ್ತೆ, ಆ ರೇಸನ್ನು ನಾವು ಒಕ್ಕೂಟದಿಂದನೇ ನಡೆಸ್ಬೋದಲ್ಲ. ಆ ಥರ ನಾವು ಒಕ್ಕೂಟದ ಮೂಲಕ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಬೋದು ಅನ್ನೋದು ಅಲ್ಲಿ ವಿಷಯಗಳು ಕೆಲವು ರಾಜ್ಯದವರು ಹೇಳಿದ್ರು, ಅದನ್ನು ನಾವು ತಿಳ್ಕೊಂಡ್ವಿ. ಎಲ್ಲ ರಾಜ್ಯದವರು ಯಜಮಿಸಿನ ಅಂತ ಹಾಕಿದ್ರು. ಅಲ್ಲಿ ಅಂತಂದರೆ ಸಾಧನೆ ಮಾಡಿರೋಂಥ ಫೋಟೋ ಬೋರ್ಡು ಪ್ರತಿಯೊಂದು ಅಲ್ಲಿ ಯಜಮಿಸಿನ ಅಂತ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಅದು. ಕಿಶೋರಿ ಮಕ್ಕಳದ ಚಿತ್ರ, ಮಹಿಳೆಯರದು ಕೇಸಿನ ಬಗ್ಗೆ ಮಾತಾಡೋ ಚಿತ್ರ, ಆಮೇಲೆ ಫೋಟೋ ಸಾಕ್ಷರತಾ ಕಲಿಯೋದು ಚಿತ್ರ ಹಾಕಿದ್ರು. ಆಮೇಲೆ ಮಹಿಳೆಯರೇ ಕೂತ್ಕೊಂಡು ಚಟುವಟಿಕೆ ಮಾಡೋದು, ಒಂದು ಉದ್ಯೋಗ ಮಾಡೋದು ಸಂಘದಲ್ಲಿ ಕೂತ್ಕೊಂಡು. ಕಾಳು ಅದನ್ನೆಲ್ಲ ಪ್ಯಾಕ್ ಮಾಡೋದು, ಅವ್ರು ಏನೇನು ಮಾಡಿದ್ದಾರೆ ಕುಡ್ಕೆ ಥರ ಮಾಡೋದು, ಸರಾಯ ಮಾಡಿರೋದು, ಬಳೆಗಳು ಆ ಥರ ಎಲ್ಲ ಹೆಣ್ಮಕ್ಳು ಏನಾರು ಕಿಶೋರಿ ಮಕ್ಕಳು ಹಾಕೊಳ್ಳೋಂಥ ಪದಾರ್ಥಗಳು ಚಟುವಟಿಕೆ ಅವ್ರು ಮಾಡಿರೋದು ನಮಗೆ ಗೊತ್ತಾಯ್ತಾ ಇರಲಿಲ್ಲ. ಅವ್ರವರು ಮನೇಲಿ ಅವ್ರವ್ರ ರಾಜ್ಯದಲ್ಲಿ ಮಾಡ್ಕೊಂಡಿರೋದು, ನಮಗೆ ಅಲ್ಲಿ ಯಜಮಿಸಿನಲ್ಲಿ ತಂದಿಟ್ಟಿರೋದ್ರಿಂದ ತುಂಬ ನಾವು ಇಲ್ಲೇ ಮಾಡ್ತಾಯಿದ್ದೇವೆ. ಅವರು ನಾವು ಒಟ್ಟಿಗೆ ಸೇರಿ ಅನ್ನಿಸುತ್ತು ನಮಗೆ ಅಲ್ಲೆಲ್ಲ ನೋಡಬೇಕು ಅಂದರೆ ತುಂಬ ಚೆನ್ನಾಗಿತ್ತು. ಅದು ಬೋರ್ಡ್ ಹಾಕಿದರು ನಮ್ಮದು ಈ ಸಂಸ್ಥೆ ಈ ಊರು ಈ ಸಂಘ ಅಂತ ಬೋರ್ಡ್ ಹಾಕಿದ್ರು. ನಾವು ಹಂಗೆ ಹಾಕಿದ್ರು ನಮ್ಮದು ನೋಡಿದ್ರು, ನಮ್ಮದು ನೋಡಿ ಬ್ರಿಟಿಷ್ ಪ್ರಧಾನಮಂತ್ರಿ ಸೈನು ಹಾಕವ್ರೆ ಸಿಗ್ನೇಚರ್ ಹಾಕ್ಬಿಟ್ಟು ಹೋದ್ರು ಚೆನ್ನಾಗಿದೆ ಅಂಥೇಳಿ. ಬ್ರಿಟಿಷ್ ಪ್ರಧಾನಮಂತ್ರಿ ಬರ್ತಾ ಇದ್ರು, ಬರಬೇಕು ಅಂತಂದರೆ ಅವ್ರು ಬರ್ತಾ ಇರಬೇಕಂದ್ರೆ ಶೂಟಿಂಗ್ ಮಾಡ್ತಾಯಿದ್ವಿ. ಮಹಿಳಾ ಸಮಿತಿಯಿಂದ ಮಾಹಿತಿ ಮಂಥನ ಅಂತ ಹತ್ರಕ್ಕೆ ಬಂದಾಗ ಪರಿಚಯ ಮಾಡ್ಕೊಂಡು ಆಗ ಅದು ನಾನೇ ಮೊದಲೇ ನಿಂತಿದ್ದು. ಎಲ್ಲ ಎಜಮಿಷನ್ ಎಲ್ಲ ಪೂರ್ತಿ ನೋಡ್ಕೋದ್ರು. ಪೂರ್ತಿ ನೋಡ್ಕೋದ್ಮೇಲೆ ಆಮೇಲೆ ನೆಕ್ಸ್ಟ್ ಒಳಗೆ ಹೋದ್ವಿ. ಪುನಃ ಅವ್ರು ಬಂದು ಒಳಗಡೆ ಬರಬೇಕು ಅಂದ್ರೆ ನಾನೇ ಮೊದಲಾಗಿ ಹೋದೆ. ಮೊದಲಾಗಿ ಅಂದರೆ ಶೂಟಿಂಗ್ ಮಾಡೋಕೆ ಹೋಗ್ಬೇಕಲ್ವಾ. ಬೇರೆ ಹೊರದೇಶದವ್ರನ್ನ ಒಬ್ಬರು ಪ್ರಧಾನಿ ಮಂತ್ರಿನ ನಾವು ಶೂಟಿಂಗ್ ಮಾಡಬೇಕು, ನಾವು ಅವ್ರನ್ನ ಮಾತಾಡಿಸ್ತೀವಿ, ಅವ್ರು ನೋಡಿದ್ವಿ ಅಂದರೆ ನಮ್ಮದೊಂದು ಅದೃಷ್ಟನೇ ಅಲ್ವಾ. ಹಾಗಾಗಿ ನಾವು ನೋಡೋಕ್ಕಾಯ್ತಿತ್ತ ಎಲ್ಲ ಫೋಟೋದಲ್ಲಿ ಟಿ ವಿಲಿ ಅದರಲ್ಲಿ ಇದರಲ್ಲಿ ನೋಡ್ತಾ ಇದ್ವಿ, ರಿಯಲಾಗೆ ನೋಡಿದ್ವಲ್ಲ ನಾವು. ಹಾಂ, ಎದುರೆದುರುಗಡೆ ಮಕ್ಕಮಕ್ಕೆ ಭೇಟಿಯಾಗಿ ನೋಡಿದ್ವಲ್ಲ, ತುಂಬ ಖುಷಿ ಅನ್ನಿಸ್ತು ನನಗೆ. ಅವರು ವೇದಿಕೆ ಮೇಲೆ ಕೂತ್ಕೊಳ್ಳೋ ಅಷ್ಟಕ್ಕೂ ಶೂಟಿಂಗ್ ಮಾಡಿದೆ. ವೇದಿಕೆ ಮೇಲೆ ಬಂದವರು ಎಲ್ರಿಗೂ ನಮಸ್ಕಾರ ಹೇಳಿ ಅವರು ಚೆನ್ನಾಗಿ ಮಾಡಿದ್ದೀರಿ, ಎಲ್ಲ ನೋಡಿದ್ರಲ್ಲ, ಎಲ್ಲ ಮಹಿಳೆ ಸಮಕ್ಕಿದ್ದೇನೆ, ನೀವು ಎಷ್ಟೊಂದು ಮುಂದೆ ಬಂದಿದ್ದಾರೆ ಮಹಿಳೆಯರು ಅಂದರೆ ಅದನ್ನು ಒಪ್ಕೊಂಡ್ರು. ನಾವೇನು ಸಪೋರ್ಟ್ ಬೇಕು ಅಂತ ನಾವು ಜೊತೆಗೆ ಸಪೋರ್ಟ್ ಮಾಡ್ತೀವಿ, ನೀವು ಮಾಡೋದ್ರ ಜೊತೆಗೆ ನಾವು ಸಪೋರ್ಟ್ ಮಾಡ್ತೀವಿ, ಮತ್ತು ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ನಾವು ಒತ್ತು ಕೊಡ್ತೀವಿ. ಸ್ಕೂಲಲ್ಲಿ ಮಕ್ಕಳು ಒಂದು ಪ್ರತಿಯೊಂದು ಮಗುನು ಶಾಲೆಯಲ್ಲಿ ಇರಬೇಕು, ಬೀದಿಲಿ ಯಾರೋ ಕಾಣಬಾರ್ದು, ನಾವು ನಿಮ್ಮ ಜೊತೆಗೆ ಸಹಕಾರಕ್ಕೆ ಇದ್ದೀವಿ ಅಂತೇಳಿ ಒಪ್ಪಿಗೆ ಕೊಟ್ಟರು. ಅವರು ಹಮಾರಾ ಕಾಮ್ ಹೇ ಕಿ ಹಮ್ ಉನ್ಕೊ ಶಿಕ್ಷಿತ್ ಕರೆ ಔರ್ ಉಸ್ಕೆ ಲಿಯೆ ಜೋ ಭಿ ರಾಶಿ ಕಿ ಜರೂರತ್ ಹೈ ಜೋ ಭಿ ಮದದ್ ಕಿ ಜರೂರತ್ ಹೈ ಉಸ್ಕೆ ಲಿಯೆ ಹಮ್ ಲೋಗ್ ಮಿಲ್ ಕರ್ಕೆ ಇಸ್ ಕಾಮ್ ಕೋ ಕರೆಂಗೆ. ಅವ್ರು ಭರವಸೆ ಕೊಟ್ಟಿದ್ದಾರಲ್ಲ ನಮ್ಗೆ ಇನ್ನೇನು ಧೈರ್ಯ ಮಹಿಳಾ ಸಮಕ್ಕೆದವ್ರಿಗೆ ಅನ್ನೋಷ್ಟು ಖುಷಿ ಬಂತು ನಮಗೆ. ನೆರೆಹೊರೆ ದೇಶದವರು ನಮಗೆ ಸಪೋರ್ಟ್ ಕೊಡ್ತು ಅಂದಮೇಲೆ ನಾವ್ಯಾಕೆ ಸೋಲ್ಬೇಕು, ನಾವು ಇನ್ನೂ ಮುಂದೆ ಕಾರ್ಯಕ್ರಮ ಚೆನ್ನಾಗಿ ಮಾಡಿ ನೆರೆಹೊರೆ ದೇಶಕ್ಕಂಟು ಮುಟ್ಟೋ ಅಂತ ಪವರ್ ನಮ್ಮಲ್ಲಿರಬೇಕು ಇನ್ನ ಅನ್ನೋ ಥರ ನಮ್ಗೆ ಅನಿಸು. ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಅವರೆಲ್ಲ ಓದ್ರು, ಓದಲಿ ಒಂದು ಅರ್ಧ ಗಂಟೆ ಏನಿದ್ರು ಅಷ್ಟೇ, ಅವರೆಲ್ಲ ಓದ್ಮೇಲೆ ನಮ್ಗೆ ಇನ್ನೂ ಖುಷಿ ಬಂತು. ಎಲ್ಲ ಹಾಡಿ ಹೇಳೋದು
ಕುಣಿಯೋದು. ಆಮೇಲೆ ಬೇರೆ ರಾಜ್ಯದವ್ರ ಜೊತೆ ನಮ್ಮ ರಾಜ್ಯದವರು ಸೇರ್ಕೊಳ್ಳೋದು, ಒಟ್ಟೊಟ್ಟಿಗೆ ನಮ್ಗೆ ತುಂಬ ಖುಷಿ ಆಯಿತು ಹಾಡಿ ಹೇಳೋದು. ನಮ್ಮೆಲ್ಲ ಏನದೇ ಗೊತ್ತಿಲ್ಲ ನಮಗೆ, ನಮ್ಮ ಇದ್ರ ರಾಜ್ಯದಲ್ಲಿದ್ದವ ನಮ್ಮ ಹಳ್ಳಿಲಿದ್ದವ ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ. ಬೇರೆ ಬೇರೆ ರಾಜ್ಯದಿಂದ ಹೋಗಿ ನಾವು ಒಂದು ಇಂಡ್ಯಾದವರು ಎಲ್ಲ ಒಟ್ಟಿಗೆ ಸೇರಿದ ಮೇಲೆ ಇನ್ನು ನಾವು ಒಂದೇ ಅಲ್ವಾ ಎಲ್ಲ ಅಂತಂದ್ಬಿಟ್ಟು ತುಂಬ ಖುಷಿ ಅನ್ನಿಸ್ತು ನಮಗೆ. ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಮಾರನೇ ದಿನಗೆ ಪೇಪರಲ್ಲಿ ಬಂತು. ಪೇಪರಲ್ಲಿ ಬಂತು ಅಂದರೆ ನಮ್ಮ ಕರ್ನಾಟಕದ ನಮ್ಮ ಮೇಡಮು ಇದ್ದರು, ಬ್ರಿಟಿಷ್ ಪ್ರಧಾನಮಂತ್ರಿ ನಮ್ಮ ಪ್ರೋಗ್ರಾಮಿಗೆ ಬಂದಿದ್ರು ಅಂತೇಳಿ ಬೆಳಗ್ಗೆ ಪೇಪರ್ ಬಂತು. ಪೇಪರಲ್ಲಿ ಬೋರ್ಡಲ್ಲಿ ಹಾಕಿದ್ರು, ಅದನ್ನು ಶೂಟಿಂಗ್ ಮಾಡಿದ್ವಿ. ನೆಕ್ಸ್ಟು ಇನ್ನೂ ಮಾರನೇ ದಿನ ಎಲ್ಲ ಮಾಡಿಬಿಟ್ಟು ಎಲ್ಲ ಖುಷಿ ಆಯಿತು. ಬೋರ್ಡ್ ಎಜಮಿಸಿನೆಲ್ಲ ತಗೊಂಡ್ವಿ, ತಗೊಂಡು ನಮ್ಮ ವಾಪಸ್ ಪ್ಯಾಕ್ ಮಾಡ್ಕೊಂಡ್ವಿ. ಮಾಡ್ಕೊಂಡು ನೋಡೋ ಅಂಥ ಪ್ಲೇಸ್ಗಳು ನೋಡಲೇಬೇಕಲ್ವ. ಡೆಲಿವರಿಗೆ ಹೋಗಿವಿ, ನಮಗೆ ಸೋಮವಾರ ಅವತ್ತು ರಜೆ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ. ವ್ಯಾನ್ ಮಾಡಿದ್ರು, ವ್ಯಾನಲ್ಲಿ ಹೋಗಿ ಅಂತ ಹೇಳಿದ್ರು. ನಮಗೆ ತುಂಬ ಖುಷಿ ಇತ್ತು. ಇಂದಿರಾ ಗಾಂಧಿ ಅಂದರೆ ಫೋಟೋದಲ್ಲಿ ನೋಡಿದ್ವಿ, ಇಂದಿರಾ ಗಾಂಧಿ ಇದು ಗೋರಿ ಸಮಾಧಿ ನೋಡಬೇಕು ಅನ್ನೋದೆಲ್ಲ ನಮ್ಗೆ ಕುತೂಹಲ ಇತ್ತು. ಅವತ್ತು ರಜೆ, ಅಲ್ಲಿ ವಾಚ್ಮನ್ ಹೇಳ್ತಾರೆ ನಾವೇ ನಿಂತಿದ್ದೀವಲ್ಲ ನಿಮ್ಮ ನೆಲ್ ಕಳಿಸೋ ಅಂತ. ಆಗ ಬೋರ್ಡ್ ಹತ್ರ ನಿಂತ್ಬಿಟ್ಟು ಶೂಟಿಂಗ್ ಮಾಡ್ಕೊಬಂದ್ವಿ. ಇಂಡಿಯಾದ ಗೇಟ್ ಶೂಟಿಂಗ್ ಮಾಡಿದ್ವಿ, ಕುತುಬ್ ಮಿನಾರ್ ಶೂಟಿಂಗ್ ಮಾಡಿದ್ವಿ, ಅಲ್ಲಿ ಹೋಗಿದ್ವಿ. ಆಮೇಲೆ ಕೆಂಪು ಕೋಟೆ ನೋಡಬೇಕಂತ ತುಂಬ ಖುಷಿ ಇತ್ತು. ಆಗ ಎಲ್ಲ ಕಡೆನೂ ರಾಜಾ, ಹಾಗಾಗಿ ಎಲ್ಲ ರೌಂಡ್ ಹಾಕಿದ್ವಿ. ಮಾತ್ರೆ ಡೆಲ್ಲಿ ಯಾವ ಮೂಲ ರೌಂಡ್ ಹಾಕಾಯ್ತದ ಒಂದು ದಿನಕ್ಕೆಲ್ಲ, ಒಂದು ಮಧ್ಯಾಹ್ನಕ್ಕೆಲ್ಲ. ಆಮೇಲೆ 8 ಗಂಟೆ ಮೇಲೆ ಮಾರ್ಕೆಟಿಂಗ್ ಹೋದ್ವಿ, ಒಂದು ದೊಡ್ಡ ಅಂಗಡಿಗೆ ಹೋದ್ವಿ. ಒಂದು ಖರ್ಚಿಟ್ಟು ಹೇಳಿದ್ರು 1,200 ರೂಪಾಯಿನ. ನಾವು ತಗೊಳಕಾಯ್ತದ ಬರೀ 200 ರೂಪಾಯಿ ಒಂದು ಸೀರೆ ಕೊಂಡ್ಕೊತೀವಿ, ಇಲ್ಲಿ ಅಲ್ಲಿ ಒಂದು ಖರ್ಚಿಫ್ ಕೊಟ್ಕೊಳಕಾಗಲ್ಲ ಅಂಗಡೀಲಿ. ಹಾಗಾಗಿ ನೋಡಿದ್ವಿ ಹಳ್ಳಿಗೂ ಡಿಲ್ಲಿಗೂ ಏನು ವ್ಯತ್ಯಾಸ ಅಂತ ಎಲ್ಲ ನೋಡ್ಕೊಂಡು ತುಂಬ ಖುಷಿ ಅನ್ನಿಸ್ತು. ಆಮೇಲೆ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ರೈಲ್ವೆ ಸ್ಟೇಷನಲ್ಲಿ ನಾವು ಅಂತ ಹತ್ತಬೇಕಂದ್ರೆ ಸುಲಭ, ಎಲ್ಲ ಭಯ ಭಯ ಅಂತ ಇದ್ರು. ನೀರು ಜಾರಂಗೆ ಜಾರುತ್ತೆ, ಅಲ್ಲಿ ಕರೆಂಟು ಹೊಡೆದ್ಬಿಡ್ತದೆ ಅಂತ. ಇಲ್ಲ ಮೇಡಮ್ ನಾನು ಹೋಗ್ಬಿಟ್ಟೇ ಬರ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಮ್ಮ ಜೊತೆ ಕರ್ಕೋದಿ ಹೋಗ್ಬಿಟ್ಟು ಬರ್ತೀನಿ ನೀವು ಹಿಡ್ಕೊಳ್ಳಿ ಅಂದ್ಬಿಟ್ಟು ಕ್ಯಾಮ್ರಾಲ್ ಕೊಟ್ಬಿಟ್ಟು ನಾನು ಹೋಗ್ಬಿಟ್ಟು ಬಂದು ಅವರು ನಾನಿಬ್ಬರು ಹೋದ್ಮೇಲೆ ಉಳಿದವರೆಲ್ಲ ನಾನು ಹೋಯ್ತೀನಿ ಅಂತ ನಾನು ಹೋಯ್ತೀನಿ ಅಂತ ಹೋದರು. ಅದು ತುಂಬ ಖುಷಿ ಅನ್ನಿಸ್ತು ನಂಗೆ. ರೈಲ್ವೆ ಸ್ಟೇಷನಲ್ಲ ಬಂದು ಅಂದರೆ ಇನ್ನೂ ಉಳಿದ ಮಹಿಳೆಯರು ಹೋಗಿದ್ದು ಬರಲಿ ಅನ್ನೋದು ನನ್ನ ಉದ್ದೇಶ. ಅವರು ಬೆಳೆದ್ರೆ ನಮ್ಮಂಗೆ ಅವರು ಈಸಿಯಾಗಿ ಚಟುವಟಿಕೆಯಿಂದ ಹೇಳ್ದನ್ನ ಆಸಕ್ತಿಯಿಂದ ಒಪ್ಕೊಂಡು ಅವರು ಎಲ್ಲ ಚಟುವಟಿಕೆಗೂ ಮೀಟಿಂಗ್ಗಳಿಗೆಲ್ಲ ಭಾಗವಹಿಸಿ ನಾನು ಕಲಿಬೇಕು ನಾನು ಕಲಿತೀನಿ ಅಂತ ಪ್ರತಿಯೊಂದು ಸಾಕ್ಷರತೆ ಕಲಿಬೇಕು. ಅಕ್ಷರ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಈ ಕಾಲದಲ್ಲಿ. ಅಕ್ಷರ ಕಲಿಬೇಕು, ನಾವು ಓಡಾಡೋದು ಒಂದು ಸ್ವಲ್ಪ ತಿಳ್ವಳಕ್ಕೆ ಬಂತು ಅಂದರೆ ಅಕ್ಷರ ತಾನಾಗೆ ತಾನಾಗ ಕಲಿಬೇಕು ಅನ್ನೋ ಆಸೆ ಬರುತ್ತೆ ತಾನಾಗೆ. ಕಲಿಬೋದು, ಏನು ಕಷ್ಟ ಏನಿಲ್ಲ ಅಂದರೆ ಮನಸ್ಸಿದ್ರೆ ಮಾರ್ಗ ಅಂತ ಮನಸ್ಸು ಮಾಡಿ ಕಲಿಬೋದು. ಎಲ್ಲ ಮಹಿಳೆಯರಿಗೆ ಏನು ಹೇಳೋದನ್ನಂದರೆ ನಾನು ಇಷ್ಟಪಡೋದು ನಮ್ಮ ಥರ ನೀವು ಆಗಿ ಹಳ್ಳಿಲೇ ಇರಬಿಡಿ ಡಿಲ್ಲಿಗೆ ಹೋಗಿ ಅಂತ ನಾನು ಹೇಳ್ತೇನೆ.